ನಮಸ್ಕಾರ ಸ್ನೇಹಿತರೆ, ಚಾನಲ್ಗೆ ಸ್ವಾಗತ. ಸಾಮಾನ್ಯವಾಗಿ ಮಾವಿನ ಹಣ್ಣು ಸೀಸನ್ನಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಸೀಸನ್ನಲ್ಲಿ ಒಂದ್ಸಲನಾದರೂ ಪೂರಿ ರಸಾಯನ, ರೊಟ್ಟಿ ರಸಾಯನ ಮಾಡೇ ಮಾಡ್ತೀವಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಮಾಡುವಂತಹ ಪೂರಿ ಮತ್ತು ರಸಾಯನ ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಪೂರಿ ಮಾವಿನ ಹಣ್ಣಿನ ರಸಾಯನ ಮಾಡೋದಕ್ಕೆ ಇವಿಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಮೊದಲಿಗೆ ಪೂರಿ ಮಾಡೋದಕ್ಕೆ ಹಿಟ್ಟು ಕಲಿಸ್ತಾ ಇದ್ದೀನಿ. ಒಂದು ದೊಡ್ಡ ಅಗಲವಾದ ಬಟ್ಟಲಿಗೆ 2 ಕಪ್ಪಷ್ಟು ಗೋಧಿ ಹಿಟ್ಟು, ರುಚಿಗೆ ಬೇಕಾದಷ್ಟು ಉಪ್ಪು, 1/4 ಟೀಸ್ಪೂನಷ್ಟು ಉಪ್ಪು ಹಾಕ್ತಿದ್ದೀನಿ. 1 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಪೂರಿ ಹಿಟ್ಟನ್ನು ಯಾವಾಗಲೂ ಚಪಾತಿ ಹಿಟ್ಟು, ರೊಟ್ಟಿ ಹಿಟ್ಟಿಗಿಂತ ಗಟ್ಟಿಯಾಗಿ ಕಲಿಸ್ಕೋಬೇಕು. ಹಿಟ್ಟು ತೆಳುವಾದರೆ ಪೂರಿ ಸರಿಯಾಗಿ ಉಬ್ಬೋದಿಲ್ಲ, ಜೊತೆಗೆ ಜಾಸ್ತಿ ಎಣ್ಣೆನೂ ಹೀರ್ಕೊಳ್ಳುತ್ತೆ. ಚೆನ್ನಾಗಿ ನಾತ್ತಾ ನಾತ್ತಾ ನೋಡಿ, ಇಷ್ಟು ಗಟ್ಟಿಯಾಗಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ. ಸುಮಾರು 1/4 ಕಪ್ಪಷ್ಟು ನೀರು ಬಳಸಿರೋದು. ಇದಕ್ಕೆ ಈಗ ಒಂದು ಬೌಲ್ ಮುಚ್ಚಿ 1/2 ಗಂಟೆ ಹಾಗೆ ಇಡಬೇಕು. ಪೂರಿ ಹಿಟ್ಟು ನೆನೆಯೋದ್ರೊಳಗೆ ರಸಾಯನ ಮಾಡ್ಕೊಳ್ಳೋಣ. ನಾನಿಲ್ಲಿ 4 ಬೇರೆ ಬೇರೆ ರೀತಿಯ ಮಾವಿನಣ್ಣನ್ನು ತೊಗೊಂಡಿದ್ದೀನಿ. ರಸಾಯನಕ್ಕೆ ಯಾವ ಮಾವಿನಣ್ಣನ್ನಾದರೂ ಬಳಸ್ಬೋದು. ಮಾವಿನಣ್ಣನ್ನು ಕಟ್ ಮಾಡಿ ಸಿಪ್ಪೆ ಬದಿಯಲ್ಲಿರೋ ಪಲ್ಪನ್ನು ಈ ರೀತಿ ಸಣ್ಣ ಸಣ್ಣ ಹೋಳಾಗಿ ಕಟ್ ಮಾಡ್ತಿದ್ದೀನಿ. ಸ್ನೇಹಿತರೆ, ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ. ಇನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ರೆಸಿಪಿ ಅಥವಾ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ತಪ್ಪದೇ ಶೇರ್ ಮಾಡಿ. ಒಂದು ಮಾವಿನ ಹಣ್ಣಿನ ಪಲ್ಪನ್ನು ಹೀಗೆ ಸಣ್ಣ ಸಣ್ಣ ಹೋಳಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಉಳಿದಿರೋ ಮಾವಿನ ಹಣ್ಣನ್ನು ಹೀಗೆ ಪಲ್ಪ್ ತೆಗೆದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕು. ರಸಾಯನಕ್ಕೆ ಸ್ವಲ್ಪ ಪಲ್ಪನ್ನು ಸಣ್ಣ ಸಣ್ಣ ಹೋಳಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ. ಸ್ವಲ್ಪ ಪಲ್ಪನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿ ಹಾಕ್ತಿದ್ದೀನಿ. ಇನ್ನು ಗೋಲ್ಟಿನ ಬದಿಯಲ್ಲಿರೋ ಪಲ್ಪನ್ನು ಹೀಗೆ ಕೈಯಲ್ಲಿ ಹಿಂಡಿ ರಸ ತೆಗೆದು ಹಾಕ್ತಿದ್ದೀನಿ. ಮಿಕ್ಸಿಲಿ ಪಲ್ಪನ್ನು ರುಬ್ಬುವಾಗ ರುಚಿಗೆ ಬೇಕಾದಷ್ಟು ಸಿಹಿ ಎಷ್ಟು ಬೇಕು ಅಂತ ನೋಡಿ ಬೆಲ್ಲ ಹಾಕಿ ರುಬ್ಕೋಬೇಕು. ನಾನು 1/4 ಕಪ್ಗಿಂತ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕಿ ರುಬ್ಬಿ ಬೇರೆ ಪಾತ್ರೆಗೆ ಹಾಕ್ತಿದ್ದೀನಿ. ರಸಾಯನ ಮಿಕ್ಸ್ ಮಾಡೋ ಪಾತ್ರೆಗೆ ಹಾಕಿಟ್ಕೋಬೇಕು. ಆಗಲೇ ತೆಗೆದಿಟ್ಟಿರೋ ಮಾವಿನ ಹಣ್ಣಿನ ಪಲ್ಪ್ ಮತ್ತು ಹೋಳನ್ನು ಅದೇ ಪಾತ್ರೆಗೆ ಹಾಕ್ತಿದ್ದೀನಿ. ರಸಾಯನಕ್ಕೆ ಹಾಲು ಅಥವಾ ತೆಂಗಿನ ಹಾಲು ಯಾವುದಾದ್ರೂ ಹಾಕ್ಬೋದು. ನಾನು ತೆಂಗಿನ ಹಾಲು ಹಾಕ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ 1/2 ಕಪ್ ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿ, 1 ಏಲಕ್ಕಿ, ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ನುಣ್ಣಗೆ ರುಬ್ಕೋಬೇಕು. ಹಾಲು ಹಾಕೋದಿದ್ರೆ ಕಾಯಿಸಿ ಆರಿಸಿರೋ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ರಸಾಯನ ಯಾವ ಹದಕ್ಕೆ ಬೇಕು ಅಂತ ನೋಡಿ ಮಿಕ್ಸ್ ಮಾಡ್ಕೋಬೇಕು. ತೆಂಗಿನ ತುರಿ ರುಬ್ಬಿರೋದು, ಜೊತೆಗೆ ಸ್ವಲ್ಪ ನೀರನ್ನು ಜರಡಿಗೆ ಹಾಕಿ ಗಟ್ಟಿಯಾಗಿ ಹಿಂಡಿ ತೆಂಗಿನ ಹಾಲನ್ನು ಸಪ್ರೇಟ್ ಮಾಡ್ಕೊಳ್ತಿದ್ದೀನಿ. ಗಟ್ಟಿ ಹಾಲು ಬೇಕಾಗಿರೋದ್ರಿಂದ ಒಂದು ಬಾರಿ ಅಷ್ಟೇ ಮಿಕ್ಸಿ ಜಾರಲ್ಲಿ ರುಬ್ಬಿ ಹಾಲನ್ನು ತೆಗೆದಿಟ್ಕೊಂಡಿರೋದು. 1/4 ತೆಂಗಿನ ಹಾಲನ್ನು ಮಾವಿನ ಹಣ್ಣಿನ ಪಲ್ಪಿರೋ ಪಾತ್ರೆಗೆ ಹಾಕಿ ನಂತರ ಫ್ಲೇವರ್ಗೋಸ್ಕರ ಜಾಯಿಕಾಯನ್ನು ಸ್ವಲ್ಪ ಜಾಯಿಕಾಯನ್ನು ಹೀಗೆ ತುರಿದು ಹಾಕ್ತಿದ್ದೀನಿ. 4-5 ಚಿಟಿಕೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರಸಾಯನ ಯಾವ ಹದಕ್ಕೆ ಬೇಕು ಅಂತ ನೋಡಿ ಗಟ್ಟಿಯಾಗಿದೆ ಅನಿಸಿದರೆ ಮತ್ತೆ ಸ್ವಲ್ಪ ತೆಂಗಿನ ಹಾಲನ್ನು ಸೇರಿಸಿ ಮಿಕ್ಸ್ ಮಾಡ್ಕೋಬೋದು. ನಾನು ಪೂರ್ತಿ ತೆಂಗಿನ ಹಾಲನ್ನು ಸೇರಿಸಿ ಮಿಕ್ಸ್ ಮಾಡ್ತಿದ್ದೀನಿ. ರುಚಿ ರುಚಿಯಾದ ಮಾವಿನ ಹಣ್ಣಿನ ರಸಾಯನ ತಯಾರಾಯಿತು. ಹಿಟ್ಟು ಚೆನ್ನಾಗಿ ನೆಂದಿದೆ. ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತೆಗೆದು ಸಣ್ಣ ಸಣ್ಣ ಉಂಡೆ ಮಾಡಿಟ್ಕೊಳ್ತಿದ್ದೀನಿ. ಎಷ್ಟು ದೊಡ್ಡ ಪೂರಿ ಮಾಡ್ತೀವಿ ಅಂತ ನೋಡಿಕೊಂಡು ಅದಕ್ಕೆ ಬೇಕಾದ ಹಾಗೆ ಉಂಡೆ ಮಾಡಿಟ್ಕೋಬೇಕು. ಲಟ್ಸೋವಾಗ ಸ್ವಲ್ಪ ಹುಡಿ ಹಿಟ್ಟು, ಗೋಧಿ ಹಿಟ್ಟನ್ನು ಹಾಕಿ ಲಟ್ಸ್ಬೋದು ಅಥವಾ ಒಂದ್ಸಲ ಎಣ್ಣೆ ಲದ್ದಿ ಲಟ್ಸ್ಬೋದು. ನಾನು ಎಣ್ಣೆ ಲದ್ದಿ ಲಟ್ಸ್ತಾ ಇದ್ದೀನಿ. ಲಟ್ಸೋವಾಗ ಒಂದು ಕಡೆ ದಪ್ಪ, ಒಂದು ಕಡೆ ತೆಳುವಾಗಬಾರ್ದು. ತುಂಬ ತೆಳುವನೂ ಅಲ್ಲ, ಜಾಸ್ತಿ ದಪ್ಪನೂ ಅಲ್ಲ. ಮೀಡಿಯಮ್ ಥಿಕ್ನೆಸ್ಗೆ ಪೂರಿನ ಲಟ್ಸ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾದಿದೆ. ಪೂರಿನ ಎಣ್ಣೆಗೆ ಹಾಕಿ ಒಂದು ಕಡೆ ಹೀಗೆ ಉಬ್ತಾ ಬಂದಾಗೆ ಸೌಟಿಂದ ಹೀಗೆ ಪ್ರೆಸ್ ಮಾಡಿ ಪೂರ್ತಿ ಉಬ್ಬಿದ ಮೇಲೆ ತಿರುವಿ ಹಾಕಿ ಇನ್ನೊಂದು ಕಡೆನೂ ಬೇಯಿಸ್ಕೋಬೇಕು. ಪೂರಿ ಕರಿಯುವಾಗ ಫ್ಲೇಮ್ ಯಾವಾಗಲೂ ಹೈ ಫ್ಲೇಮಲ್ಲಿ, ಜಾಸ್ತಿ ಫ್ಲೇಮಲ್ಲೇ ಇರಬೇಕು. ಆಗ ಮಾತ್ರ ಪೂರಿ ಉಬ್ಬಿ ಬರುತ್ತೆ ಮತ್ತು ಎಣ್ಣೆನೂ ಹೀರ್ಕೊಳ್ಳೋದಿಲ್ಲ. ಬಿಸಿ ಬಿಸಿ ಪೂರಿ ತಯಾರಾಯಿತು. ಇದೇ ರೀತಿ ಎಲ್ಲ ಉಂಡೆಗಳನ್ನು ಲಟ್ಸಿ ಎಣ್ಣೆಗೆ ಹಾಕಿ ಎರಡೂ ಬದಿಯಲ್ಲೂ ಹೊಂಬಣ್ಣ ಬರೋ ತನಕ ಬೇಯಿಸಿ ಕರೆದು ಇಟ್ಕೊಂಡಿದ್ದೀನಿ. ಬಿಸಿ ಬಿಸಿ ಪೂರಿನ ರಸಾಯನ ಜೊತೆಗೆ ಸರ್ವ್ ಮಾಡ್ಬೋದು. ಮಾವಿನ ಹಣ್ಣಿನ ಸೀಸನಲ್ಲಿ ಒಂದ್ಸಲನಾದರೂ ಮಾಡಲೇಬೇಕಾದಂತಹ ಬ್ರೇಕ್ಫಾಸ್ಟ್ ಇದು. ಸ್ನೇಹಿತರೆ, ಇವತ್ತಿನ ಪೂರಿ ಮತ್ತು ರಸಾಯನದ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ. ಇನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ರೆಸಿಪಿ ಅಥವಾ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ತಪ್ಪದೇ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.